ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕೃತಿ ಚಿನಿವಾರ್. ಶಾಸಕರ ಕಚೇರಿ ಕಟ್ಟಡದ ಮೇಲಿರುವ ನಾಮಫಲಕವನ್ನು ಹಾಗೂ ಕಟ್ಟಡದ ಭಾವಚಿತ್ರವನ್ನು ಮಾರ್ಫಿಂಗ್ ಮಾಡಿ ಪಕ್ಷದ ಕಾರ್ಯಕರ್ತರ ಫೋಟೋಗಳನ್ನು ಮಾರ್ಫಿಂಗ್ ಮಾಡಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಬಗ್ಗೆ ಶಾಸಕ ಎಂ ಸತೀಶ್ ರೆಡ್ಡಿಯವರು ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದರು. ನೋಡಿ, ಬಣ್ಣ ಕಟ್ಟುವಂಥದ್ದು, ಜಾತಿ ಕಟ್ಟುವಂಥದ್ದು ಕಾಂಗ್ರೆಸ್. ನಮಗೆ ಅದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಅವ್ರಿಗೇನಾಗಿದೆ ನನಗೂ ಅದೇ ಆಗಿರುವಂಥದ್ದು. ಈಗ ಚುನಾವಣಾ ಆಯೋಗ ಯಾವ ರೀತಿ ಎರಡೆರಡು ಮೂರು ಓಟು, ಮತ್ತೆ ಯಾರು ಇಟ್ಕೊಂಡಿದ್ರು, ಮುಸ್ಲಿಮ್ಸ್ ಇಟ್ಕೊಂಡಿದ್ರ, ಮೂರು ಓಟು ಇಟ್ಕೋತಾರ ಅವರು, ಅದು ಅವರೇ ಉತ್ತರ ಹೇಳಬೇಕಾಗ್ತದೆ. ಆದ್ರಿಂದ ನನಗೆ ಅದಕ್ಕೆ ಸಂಬಂಧ ಇಲ್ಲ. ಇದು ಎಲೆಕ್ಷನ್ ಕಮಿಷನ್ ಮಾಡಿರುವಂಥದ್ದು. ಅದು ನಾವೆಲ್ಲರೂ ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ನನಗೆ ಗೊತ್ತಿರುವಂತಹ ಮಾಹಿತಿ ನಾನು ಮಾಧ್ಯಮದ ಮುಂದೆ ನಾನು ಹೇಳಿದ್ದೀನಿ. ನಾನು ಯಾರ ಬಗ್ಗೆ ಹೆಚ್ಚಿಗೆ ಮಾತಾಡಿ ಸಮಯವನ್ನ ವ್ಯರ್ಥ ಮಾಡುವಂತ ಕೆಲಸವನ್ನ ನಾನು ಹಿಂದೇನೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ನನ್ನ ಕೆಲಸವನ್ನ ನಾನು ಮಾಡ್ತೇನೆ. ಆಪಾದನೆ ಮಾಡಬೇಕಾಗಿರುವಂಥದ್ದು ವಿರೋಧ ಪಕ್ಷದವರ ಧರ್ಮ. ಆದರೆ ಅವರ ಹತ್ರ ಆಧಾರ ರಹಿತವಾಗಿ ಉರುಳಿಲ್ಲದೆ ಸುಳ್ಳುಗಳನ್ನು ಹೇಳಿದ್ರೆ ಜನ ಅವ್ರನ್ನ ನೋಡಿ ನಗ್ತಾರೆ. ಆದ್ರಿಂದ ನಿಜವಾದಂಥದ್ದು ಏನಾದರೂ ಇದ್ರೆ ದಯವಿಟ್ಟು ತೆಗೆದುಕೊಂಬನ್ನಿ, ಜನತೆ ಮುಂದೆ ಇಡಿ. ನಾನು ಕರೆಕ್ಟಾಗಿ ಅದಕ್ಕೆ ಉತ್ತರ ಕೊಡುವಂಥದ್ದಕ್ಕೆ ಸಿದ್ಧವಾಗಿದ್ದೇನೆ. ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿ ಅಂತ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತ ಅವ್ರಿಗೆ ನಾನು ಈ ಮೂಲಕ ತಿಳಿಸ್ತೇನೆ. ಯಾವ ಬಿ ಬಿ ಎಂ ಪಿ ಕಚೇರಿಯಲ್ಲೂ ಕೂಡ ನನಗೆ ಗೊತ್ತಿದ್ದಾಗ ಈ 20 ವರ್ಷದ ಅವಧಿಯಲ್ಲಿ ಯಾವ ಎಮ್ ಎಲ್ ಎಗೂ ಪಾಸ್ವರ್ಡ್ ಕೊಡೋಲ್ಲ, ಯಾವ ಕಾರ್ಪೊರೇಟರ್ಗೂ ಪಾಸ್ವರ್ಡ್ ಕೊಡೋಲ್ಲ. ಏನಾದರೂ ಕಾಂಗ್ರೆಸ್ ಅವರು ಆ ರೀತಿ ಪಾಸ್ವರ್ಡ್ ಏನೋ ಪಾಸ್ವರ್ಡ್ ತೊಗೊಂಡಿದ್ರೆ ಅದು ನಮಗೂ ಕೂಡ ಶೇರ್ ಮಾಡಲಿ. ನಾನಂತೂ ನಮಗಂತೂ ಯಾರು ಇವತ್ತವರೆಗೂ ನಾವು ಕೇಳೂ ಇಲ್ಲ, ಕೊಟ್ಟು ಇಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕರ್ತರಿದ್ದಾರೆ, ಮನೆ ಮನೆ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರು ವೋಟರ್ ಲಿಸ್ಟ್ ಕೊಡ್ತೀವಿ, ಮನೆ ಮನೆ ಸಂಪರ್ಕ ನಮಗಿದೆ, ಎಲ್ಲರನ್ನ ಕೂಡ ಮುಟ್ತೀವಿ. ನಮ್ಮ ಕಾರ್ಯಕರ್ತರ ಪಡೆ ಜಾಸ್ತಿ ಇದೆ, ದೊಡ್ಡದಿದೆ, ಶಕ್ತಿ ಇದೆ ನಮಗೆ. ಮನೆ ಮನೆ ಹತ್ರ ಹೋಗಿ ವೋಟ್ ಕೇಳುವಂಥ ಶಕ್ತಿ ನಮಗಿದೆ. ನಾವು ಹೋದ್ರೆ ಮನೆ ಮನೆ ಹತ್ರ ಸವಲತ್ತುಗಳನ್ನು ತಲುಪಿಸುವಂಥ ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಆದ್ರಿಂದ ನಮಗೆ ಯಾವ ಪಾಸ್ವರ್ಡ್ ಕೂಡ ಅಗತ್ಯ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಆಗಿರುವ ತಪ್ಪನ್ನು ಪರಿಶೀಲಿಸಿ ಮುಂದೆ ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರ ಈಗಾಗಲೇ ಸಿದ್ಧವಾಗಿದೆ ಎಂಬುದು ಜಗತ್ ಜಾಹೀರಾತಾಗಿದೆ ಎಂದು ಎಂ ಸತೀಶ್ ರೆಡ್ಡಿ ನುಡಿದರು. ಪಕ್ಷದ ಕಾರ್ಯಕರ್ತರ ಫೋಟೋಗಳನ್ನು ಮಾರ್ಫಿಂಗ್ ಮಾಡಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವ ಹೆಚ್ಎಸ್ಆರ್ ನಿವಾಸಿ ಕವಿತಾ ರೆಡ್ಡಿಯವರ ವಿರುದ್ಧ ಹರಿಹಾಯ್ದರು. ಅಭಿವೃದ್ಧಿಯನ್ನ ಸಹಿಸಕ್ಕಾಗದೆ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರೆ ಅವರು ಈ ರೀತಿಯಾದಂತ ಕ್ಷುಲ್ಲಕ ವಿಷಯಗಳನ್ನ ಎತ್ಕೊಂಡು ಅವರು ಈ ಕಾಂಗ್ರೆಸ್ ಅವರು ಏನಾದರೂ ಅಭಿವೃದ್ಧಿ ಮಾಡಿದ್ದಾರಾ ಪೊಮ್ಮನಳ್ಳಿ ಕ್ಷೇತ್ರದಲ್ಲಿ? ಅವ್ರ ಜನ ಅವಕಾಶನೇ ಕೊಟ್ಟಿಲ್ಲ. ಆದ್ದರಿಂದ ಅವರು ಅಭಿವೃದ್ಧಿ ಮಾತಾಡೋಕ್ಕಾಗಲ್ಲ. ಆಪಾದನೆಗಳನ್ನು ಮಾಡುವಂಥದ್ದು, ಗಾಳಿಯಲ್ಲಿ ಗುಂಡು ಹೊಡೆಯೋ ರೀತಿಯಲ್ಲಿ ಆಪಾದನೆಗಳನ್ನು ಮಾಡಿ ಸಾಕ್ಷಿ ಇರಬೇಕಲ್ಲ. ಯಾವುದಾದ್ರೂ ಏನೋ ಸಾಕ್ಷಿ ಇರಬೇಕಲ್ಲ. ಅವ್ರು ಈಗಾಗಲೇ ನಿನ್ನೆ ಒಂದು ಫೇಸ್ಬುಕ್ಕಲ್ಲಿ ನಾನು ಪೋಸ್ಟನ್ನು ನೋಡಿದೆ, ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಫೋಟೋಸನ್ನು ಅಂಟಿಸಿ ಮಾಡಿರೋಂಥದ್ರದ್ದು ಕ್ಲೀನಾಗಿ ಗೊತ್ತಾಗ್ತದೆ. ಅದ್ರ ವಿರುದ್ಧ ಈಗಾಗಲೇ ನಾವು ಪೊಲೀಸ್ ಸ್ಟೇಷನ್ಗೆ ನಮ್ಮ ಕಾರ್ಯಕರ್ತರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಯಾರು ಆ ರೀತಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದಾರೆ ಫೇಸ್ಬುಕ್ಗಳಲ್ಲಿ ಎಲ್ಲ ಹಾಕ್ಕೊಂಡಿದ್ದಾರೆ, ಅವ್ರ ವಿರುದ್ಧ ಈಗಾಗಲೇ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೆ. ಆದ್ದರಿಂದ ಇದು ಏನೋ ಕೈಲಾಗದವರು ಮೈ ಪರ್ಚ್ಕೋತಾರೆ ಅಂತಾರಲ್ಲ, ಆ ರೀತಿ ಅಭಿವೃದ್ಧಿ ವಿಷಯಗಳನ್ನು ಮರೆಮಾಚಲಿಕ್ಕೆ ಇಲ್ಲಿ ತುಂಬ ಜನ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ಸ್ ಆಗಿಬಿಟ್ಟಿದ್ದಾರೆ, ಬೇರೆ ಬೇರೆ ಇದರಿಂದ ನಿಂತ್ಕೊಳ್ಳೋಕ್ಕಾಗಿದ್ದಾರೆ. ಆದ್ದರಿಂದ ಬೇರೆ ರೀತಿಯಾಗಿ ಹೇಳಿದ್ರೆ ಅಭಿವೃದ್ಧಿ ವಿಷಯ ಮಾತಾಡೋಕ್ಕಾಗದೆ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಅದು ಜನಗಳಿಗೆ ಗೊತ್ತಿದೆ. ನಾನು ಕಳೆದ 30 ವರ್ಷದಿಂದ ರಾಜಕಾರಣದಲ್ಲಿದ್ದೇನೆ, 20 ವರ್ಷ ಜಿಲ್ಲಾ ಪಂಚಾಯತಿ ಮೆಂಬರು, ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದೇನೆ. ನಂಬಿಕೆ ಇರೋದ್ರಿಂದನೇ ನನ್ನ ಮೇಲೆ ಜನ ವಿಶ್ವಾಸ ಇಟ್ಟು ಮತ ಹಾಕ್ತಾಯಿದ್ದಾರೆ. ಆದ್ದರಿಂದ ಈ ರೀತಿ ಸುಳ್ಳು ಆಪಾದನೆಗಳನ್ನು ಮಾಡೋಂಥವ್ರಿಗೆ ನಾನು ಹೆಚ್ಚಿಗೆ ಏನು ಉತ್ತರ ಕೊಡೋಕೆ ಹೋಗಿ. ನಾನಂತೂ ಯಾರಿಗೂ ಟಾರ್ಗೆಟ್ ಅಲ್ಲ, ಅವರು ನನ್ನನ್ನು ಟಾರ್ಗೆಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಆದರೆ ಅವರ ವಿಷಯನೂ ಕೂಡ ತಮ್ಗೆ ಗೊತ್ತಿದೆ. ನಮ್ಮ ಅಗ್ರಕೆರೆಯಲ್ಲಿ ಒಂದು ಮಹಿಳೆಯ ಮೇಲೆ ಯಾವ ರೀತಿ ದೌರ್ಜನ್ಯವನ್ನು ಮಾಡಿದರು, ಒಂದು ಮಹಿಳೆಯಾಗಿ ಒಂದು ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿದಂಥದ್ದು, FIR ಆಗಿ ಕೇಸ್ ಆದಂಥದ್ದು ಕೂಡ ತಾವೆಲ್ಲ ನೋಡಿದ್ದೀರಿ. ಆದ್ದರಿಂದ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಉತ್ತರ ಕೊಡೋಕೆ ಹೋಗಲ್ಲ. ಅಭಿವೃದ್ಧಿಯ ಮೂಲಕ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ಚಿಲುಮೆ ಸಂಸ್ಥೆ ಅಥವಾ ಇನ್ಯಾವುದೇ ಸಂಸ್ಥೆಯ ಪ್ರತಿನಿಧಿಗಳು ತಮ್ಮ ಕಚೇರಿಗೆ ಬಂದಿರುವ ಬಗ್ಗೆ ಮಾಹಿತಿ ಇಲ್ಲ. ಮತದಾರರ ಗುರುತಿನ ಚೀಟಿ ಮಾಹಿತಿ ಸೋರಿಕೆ ಹಾಗೂ ಇನ್ನಿತರೆ ಯಾವುದೇ ಪ್ರಕರಣದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಸುದ್ದಿಗಳು ಸುಳ್ಳು ಎಂದು ಶಾಸಕರು ಸ್ಪಷ್ಟನೆ ನೀಡಿದರು.
ಬೆಂಗಳೂರಲ್ಲಿ ಒಟ್ಟು 600,000ಕ್ಕಿಂತ ಹೆಚ್ಚು ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಯಾವ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಈ ಪೇಪರಲ್ಲಿ ಕಾಂಗ್ರೆಸ್ ಅವರು ಕೊಟ್ಟಿರುವಂಥದ್ದನ್ನು ನಾನು ನೋಡಿದ್ದೇನೆ ಎಲ್ಲೆಲ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಒಬ್ಬೊಬ್ಬರ ಓಟು ಎರಡು ಕಡೆ ಮೂರು ಕಡೆ ನಾಲ್ಕು ಕಡೆ ಇತ್ತು ಅದನ್ನು ಎಲೆಕ್ಷನ್ ಕಮಿಷನ್ ಮಾಡಿರೋವಂಥದ್ದು ಇದು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅದು ಕಾಂಗ್ರೆಸ್ ಅವ್ರಿಗೂ ಗೊತ್ತಿದೆ ಬಿ ಜೆ ಪಿ ಅವ್ರಿಗೂ ಗೊತ್ತಿದೆ ಎಲೆಕ್ಷನ್ ಕಮಿಷನ್ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಅದಕ್ಕೂ ಮತ್ತು ಈಗ ಆಗಿರುವಂಥ ವಿಷಯಕ್ಕೂ ಸಂಬಂಧನೇ ಇಲ್ಲ ಇವರು ಅದಕ್ಕೆ ಅಟ್ಯಾಚ್ ಮಾಡೋ ರೀತಿಯಲ್ಲಿ ಇದನ್ನು ಜನಗಳ ಗಮನವನ್ನು ಬೇರೆ ರೀತಿ ಸೆಳೆಯೋ ಥರ ಮಾಡ್ತಾ ಇದ್ದಾರೆ ಯಾಕಂದರೆ ಚುನಾವಣೆಯಲ್ಲಿ ಒಬ್ಬರದು ಎಲ್ಲೋ ಹಾಸನದಲ್ಲಿ ಒಂದು ಓಟು ಅಥವಾ ಚಿಕ್ಕಮಗಳೂರಲ್ಲಿ ಒಂದು ಓಟು ಇಲ್ಲಿ ಬೆಂಗಳೂರಲ್ಲಿ ಒಂದು ಓಟು ಇದ್ದಾಗ ಎಲ್ಲಿ ಬೇಕೋ ಆಯ್ಕೆ ಮಾಡ್ಕೊಳ್ಳೋಂಥದಕ್ಕೆ ಮತದಾರನಿಗೆ ಹಕ್ಕನ್ನು ಕೊಡ್ತಾರೆ ಆ ಮತದಾರ ಅದನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಆತನ ನಿರ್ಧಾರ ಎಲ್ಲಿಗೆ ಬೇಕಂದ್ರೆ ಮಾಡ್ಕೋಬೋದು ಆ ರೀತಿ ಮಾಡಿದಾಗ ಕೆಲವು ಓಟ್ಸು ಡಿಲೀಟ್ ಆಗಿದೆ ಅದನ್ನು ಬಿಟ್ಟು ಬೇರೆ ರೀತಿಯಾದಂಥ ಅವರ ಆಪಾದನೆಗೆ ಉರುಳಿಲ್ಲ ಯಾವ ಚಿಲುಮೆ ಸಂಸ್ಥೆಗೆ ನಮ್ಮ ಸರ್ಕಾರ ಅಲ್ಲ 2016 ಆಗಿನ ಕಾಂಗ್ರೆಸ್ ಸರ್ಕಾರನೇ ಇದಕ್ಕೆ ಅನುಮತಿ ಕೊಟ್ಟಿರುವಂಥದ್ದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಯಾರೇ ಬಂದಿದ್ರು ಕೂಡ ಯಾರೋ ಬಂದು ಒಂದು ಫೋಟೋ ತಗೊಂಡು ನಮ್ಮ ಆಫೀಸ್ಗೆ ಬರ್ತಾರೆ ಯಾರೋ ಫೋಟೋ ತಗೊಂಡು ಹೋಗ್ಬಿಟ್ಟು ಯಾರೋ 4-5 ಜನ ಇದ್ದಾಗ ಇವರು ಚಿಲುಮೆ ಸಂಸ್ಥೆಗೆ ನೆರವು ಕೊಟ್ಬಿಟ್ರು ಅಂತ ಹೇಳಿದ್ರೆ ಯಾರು ಚಿಲುಮೆ ಸಂಸ್ಥೆ ಅವನು ಬಂದಿದ್ದ ಅಥವಾ ನಾನು ಅವ್ರ ಜೊತೆ ಇದ್ದೀನ ಇದೆಲ್ಲ ಕೂಡ ಸುಳ್ಳು ಆಪಾದನೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾರು ಬೇಕಂದ್ರೂ ಮಾಡ್ಬೋದು ಆಧಾರ ರಹಿತವಾಗಿ ಇದನ್ನೆಲ್ಲ ಮಾಡೋವಂಥದ್ದು ಮಾಡ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ನಾನು ಹೆಚ್ಚಿಗೆ ಉತ್ತರ ಕೊಟ್ಟಷ್ಟು ಕೂಡ ನಮ್ಮ ಘನತೆಗೆ ಗೌರವಕ್ಕೆ ಕಡಿಮೆ ಆಗ್ತದೆ ಅದರಿಂದ ಅವರು ಏನು ಬೇಕಾದರೂ ಆಪಾದನೆ ಮಾಡಿಕೊಳ್ಳಿ ನಾವು ಪ್ರಾಮಾಣಿಕವಾಗಿ ಜನಗಳಿಗೆ ಅಭಿವೃದ್ಧಿ ಕೆಲಸಗಳನ್ನು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಸುಮಾರು 400 ಕೋಟಿ ರೂಪಾಯಿಗಿಂತ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅದನ್ನು ಮುಟ್ಟಿಸುವಂಥ ಕೆಲಸವನ್ನು ನನ್ನ ಪ್ರಾಮಾಣಿಕತೆಯಿಂದ ನಾನು ಮಾಡ್ತಾ ಇದ್ದೀನಿ ಇದಾಗಿತ್ತು ಈವರೆಗಿನ ಸುದ್ದಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.